ಶ್ರೀಮುರಳಿ ಸರ್, ಈ ತರ ಆಕ್ಟಿವ್ ಆಗಿ ನೋಡೋದಕ್ಕೆ ನಮಗೆ ಬಹಳ ಖುಷಿ, ಆರೋಗ್ಯಕರವಾಗಿ. ಏನಕ್ಕಂದ್ರೆ ನಾವು 3 ವರ್ಷದಿಂದ ನಿಮ್ಮನ್ನ ಗಮನಿಸ್ತಾ ಇದ್ವಿ. ಸಾಕಷ್ಟು ಇಂಜುರಿಗಳಾಗ್ತಾ ಬಂತು ಡ್ಯೂರಿಂಗ್ ಶೂಟಿಂಗ್ ಪ್ರೋಸೆಸ್, ಅವುಗಳನ್ನ ದಾಟೋದು ಆ ಮೂಮೆಂಟ್ ಅಲ್ಲಿ ಎಷ್ಟು ಸವಾಲಾಗಿತ್ತು ನಿಮಗೆ? ನನಗೆ ಆ ಸಂದರ್ಭದಲ್ಲಿ ನನ್ನ ಕಾಲು ನೋವು ಮತ್ತೊಂದು ಮಗದೊಂದು ಇನ್ನೋದಕ್ಕಿಂತ ಆ ಸೆಟ್ ಅಲ್ಲಿ ಇನ್ನೊಂದು 2 ದಿನ ಕೆಲಸ ಆಯ್ತು. ಆ ಸೆಟ್ನ ಒಂದಷ್ಟು ತಿಂಗಳುಗಳು, ಎಷ್ಟು ತಿಂಗಳುಗಳು, 6 ಮಂತ್ಸ್ ಹೋಲ್ಡ್ ಮಾಡಬೇಕಾಯ್ತು ಆ ಸೆಟ್ಟು. ಅದಕ್ಕೆ ಖರ್ಚು ಜಾಸ್ತಿ ಆಗ್ತಾ ಇತ್ತು ಪ್ರೊಡಕ್ಷನ್ ಇಂದ. ನನಗೆ ಅದ್ರ ಬಗ್ಗೆ ಜಾಸ್ತಿ ನೋವಿತ್ತು, ನನಗೆ ನನ್ನ ಬಗ್ಗೆ ಅಷ್ಟು ನೋವು. ನನಗೆ ಎಲ್ಲೋ ಒಂದು ಕಡೆ ಡಾಕ್ಟ್ರು ಆಪರೇಷನ್ ಮಾಡೋಕ್ಕಿಂತ ಮುಂಚೆ ನಾನು ಅವ್ರನ್ನ ತಪ್ಕೊಂಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಬಿಟ್ಟೆ, ಡಾಕ್ಟರ್ ಮತ್ತೆ ಕಾಲ್ ಕೊಟ್ಬಿಡಿ ನನಗೆ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು. ನಾನು ಎಷ್ಟು ಸಿನಿಮಾ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ನಾನು ಅಂತ ಕೇಳಿದ್ದೆ. ಸೊ ಎಲ್ಲ ಸರಿ ಹೋಯ್ತು. ಸೊ ನನಗೆ ಆ ಟೈಮಲ್ಲಿ ನನ್ನ ಶ್ರಮದ ಬಗ್ಗೆ ನನಗೆ ಅಷ್ಟು ಇದಿರಲಿಲ್ಲ, ಯಾಕಂದ್ರೆ ನನಗೆ ಟೈಮ್ ಟೇಬಲ್ ಆಗೋಗ್ಬಿಟ್ಟಿತ್ತು. ಹೇಗೆ ಅಂದರೆ ಬೆಳಗ್ಗೆ ಎದ್ದೇಳಬೇಕು, 3-4 ಅವರ್ ನಾನು ಜಿಮ್ಮಲ್ಲಿ ಇರಲೇಬೇಕಾಗಿತ್ತು, ನಾನು ವರ್ಕೌಟ್ ಮಾಡಲೇಬೇಕಾಗಿತ್ತು, ಇವ್ರು ಕೇಳಿರೋ ಬಾಡಿ ನಾನು ಕೊಡಲೇಬೇಕಾಗಿತ್ತು. ಅಕಸ್ಮಾತ್ ಲೊಕೇಶನ್ಗೆ ಹೋದರೆ ನಮ್ಮ ಏಜೆ ಸರ್ ಸ್ವಲ್ಪ ಹೊಟ್ಟೆ ಏನು ಮುಂದೆ ಬಂದಿದೆಯಲ್ಲ ಸರ್, ಸರ್ ಸ್ವಲ್ಪ ಅದೇನೋ ಹಿಂಗಾಗಿದೆಯಲ್ಲ ಸರ್ ಅಂದ್ಬಿಡೋರು. ಆಮೇಲೆ ಹಿಂದ್ಗಡೆ ನಾನು ಸುಯಿ ಡಾರ್ಲಿಂಗ್ ನಮ್ಮ ಡೈರೆಕ್ಟ್ ಹತ್ರ ಹೋಗೋದು, ಡಾರ್ಲಿಂಗ್ ಏನು ಡಾರ್ಲಿಂಗ್ ಹಿಂಗಂದ್ರು, ಏ ಇಲ್ಲ ಡಾರ್ಲಿಂಗ್ ಏನಿಲ್ಲ ನಾನು ನೋಡ್ಕೋತೀನಿ ಸುಮ್ಮನೆ ರೀ, ನೀವು ಇನ್ನೊಂದು 2 ದಿನ ಆಮೇಲೆ ಸರಿ ಹೋಗುತ್ತೆ ಅಂತ ಇವ್ರು ನನಗೆ ಸಪೋರ್ಟ್ ಮಾಡೋರು. ಎವ್ರಿಬಡಿ, ನಮ್ಮ ಸೆಟ್ ಡಿಪಾರ್ಟ್ಮೆಂಟ್ ರವೀಣ್ಣ ಅಂತೂ ಯಾವಾಗಲೂ ಜೊತೆಗೆ ತುಂಬ ಸಪೋರ್ಟಿವ್ ಆಗಿರೋರು. ಸೊ ಅದು ಯಾವುದು ನನಗೆ ಗಮನದಲ್ಲಿರಲಿಲ್ಲ. ನಾನು ರೆಡಿ, ನಾನು ಸರಿ ಹೋಗ್ತೀನಿ, ನಾನು ಮತ್ತೆ ಪ್ರಿಪೇರ್ ಆಗ್ತೀನಿ, ಮತ್ತೆ ಆ ಸ್ಕ್ರೀನ್ ಮುಂದೆ ನಿಂತ್ಕೋತೀನಿ, ಮತ್ತೆ ಈ ಪಾತ್ರಕ್ಕೆ ನಾನು ನಿಭಾಯಿಸ್ತೀನಿ ನನ್ನ ಕೆಲಸ ಅನ್ನೋದು ಮಾತ್ರ ನನ್ನ ಮನಸ್ಸಲ್ಲಿತ್ತೆ ಹೊರತು ಬೇರೆ ಯಾವುದು ನಾನು ಯೋಚನೆ ಮಾಡ್ತಿರಲಿಲ್ಲ, ಬೇರೆ ಯಾವುದು ಯೋಚನೆ ಮಾಡ್ತಿರಲಿಲ್ಲ. ಥ್ಯಾಂಕ್ ಯು. ಹಲೋ ಸರ್, ಒಂದೇ ನಿಮಿಷ ಸತ್ಯ ಅವರು ಮೈಕ್ ತಗೊಂಬಿಡಿ. ಸಾರಿ ಡಾರ್ಲಿಂಗ್. ಎಸ್, ಸಿನಿಮಾ ಶುರುವಾಗಿ ಹತ್ತತ್ರ 30 ತಿಂಗಳಾಗ್ತಾ ಬಂತು. ಸೊ ಈ ಒಂದು ಲಾಂಗ್ ಜರ್ನಿ, ಸೊ ಇಷ್ಟು ತಡ ಆಗೋದಕ್ಕೆ ಸಿನಿಮಾದ ಬೇರೆ ಬೇರೆ ಕೆಲಸಗಳು ಕಾರಣವಲ್ಲ, ಅಥವಾ ಶ್ರೀಮುರುಳಿಯವರ ಇಂಜುರಿ ಕಾರಣ ಆಯ್ತಾ? ಒಂದು ವೇಳೆ ನಿಮ್ಮ ಇಂಜುರಿನೇ ಸಿನಿಮಾ ತಡ ಆಗೋದಕ್ಕೆ ಕಾರಣ ಆಗಿದ್ರೆ ಇಂತಹ ರಿಸ್ಕಿ ಇಂಜುರಿಗಳು ಸ್ಟಂಟ್ಸ್ಗಳು ಬೇಕಾ ಸಿನಿಮಾಗೆ? ಇಂಜುರಿ ಕೇಳ್ಬಿಟ್ಟು ಬರಲ್ಲ ಸರ್. ಇಂಜುರಿ 8 ಅನ್ನೋದು ಎಲ್ಲರೂ ನಾವು ಕೇರ್ಫುಲ್ ಆಗೇ ಮಾಡ್ಬೇಕು ಅನ್ಕೋತೀವಿ. ಅದೇ ಅದೇ ನಿಮಿಷ ಯಾವ್ದು, ಅದೇ ಯಾವುದು ರಿಸ್ಕಿ ಸ್ಟಂಟ್ಸ್ ಅನ್ನೋದಕ್ಕಿಂತ ಇಂಜುರಿ ಹೇಳಿ ಮಾಡಿ ಬರಲ್ಲ ಗುರುವೆ. ಅದು ಬೈ ಮಿಸ್ಟೇಕ್ ಎಲ್ಲೋ ಒಂದು ಕಡೆ ಸ್ಟಂಟ್ಸ್ ಮಾಡ್ಬೇಕಾದ್ರೆ ಸಿಂಪಲ್ ಸ್ಟಂಟ್ಸ್ ಆಗಿರಬಹುದು, ರಾಂಗ್ ಸ್ಟೆಪ್ಸ್ ಆಗಿರಬಹುದು, ಇಟ್ಸ್ ಅ ಮಿಸ್ಟೇಕ್ ಬೇಸಿಕಲಿ. ಆಮೇಲೆ ನನ್ನ ಇಂಜುರಿಯಿಂದ ಜೊತೆಗೆ ಕೆಲವು ಸೆಟ್ಗಳು ನಮಗೆ 2-3 ತಿಂಗಳು ಬೇಕಾಗ್ತಾ ಇತ್ತು ಸೆಟಪ್ ಮಾಡೋಕ್ಕೆ. ಈ ಒಂದು ಸೆಟಪ್ನ ನಾವು ಬೇಗ ಬೇಗ ಮಾಡೋಕ್ಕೂ ಮಾಡಬಹುದು, ಬಟ್ ಬೇಗ ಬೇಗ ಮಾಡಿದಾಗ ಆ ಸೆಟಪ್, ಆ ಸೆಟ್ ವರ್ಕ್ ಔಟ್ಪುಟ್ ಹೇಗಿರುತ್ತೆ ಅಂತ ಎಲ್ರಿಗೂ ಗೊತ್ತು. ಅದೇ ಸೆಟ್ನ ನಾವು ಜಾಸ್ತಿ ಟೈಮ್ ತಗೊಂಡು ಜಾಸ್ತಿ ಕರೆಕ್ಷನ್, ಐ ಮೀನ್ ಜಾಸ್ತಿ ಕ್ಲಾರಿಟಿಯಿಂದ ಮಾಡಿದಾಗ ಅದರಲ್ಲಿ ಸಿಗೋ ಔಟ್ಪುಟ್ಸೇ ಬೇರೆ. ಸೊ ಹಾಗಾಗಿ ಹಲವಾರು ವಿಷಯಗಳು ಇನ್ವಾಲ್ವ್ ಆಗಿದೆ. ನಂದು ಅಂತ ಹೇಳಬೇಕಂದ್ರೆ ನಂದು ಒಂದು ಕೆಲವು ತಿಂಗಳುಗಳು, ನನ್ನ ಕಾಲು ನೋವು ಒಂದಷ್ಟು ತಿಂಗಳುಗಳು, ನನ್ನ ಕಾಲು ನೋವಿಂದ ಅಥವಾ ಬೆನ್ನು ನೋವಿಂದ 2 ಸತಿ ಇಂಜುರಿ ಕಾಲು ನೋವಾಗಿತ್ತು, ಬೆನ್ನಿಗೆ 2 ಸತಿ ಏಟ್ ಆಗಿತ್ತು. ಆ್ಯಂಡ್ ಹಲವಾರು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿದು ವಿಷಯಗಳೆಲ್ರಿಗೂ ಗೊತ್ತು, ಏನೇನು ನೋಡಿದ್ದೀವಿ ನಾವು ಅಂತ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಆ್ಯಂಡ್ ಇದೆ, ತುಂಬ ಇದೆ, ಇದನ್ನ ಆಮೇಲೆ ಮಾತಾಡೋಣ. ಸದ್ಯಕ್ಕೆ ಇಷ್ಟು ಮಾತ್ರ ಐ ವುಡ್ ಲೈಕ್ ಟು ಸೇ. ಈಗಿರೋ ಟೆಕ್ನಾಲಜಿಯಲ್ಲಿ ಸರ್, ಸೊ ಸಾಕಷ್ಟು ನೀವು ಹೇಳಿದ್ರಿ, 2 ಸಲ ಇಂಜುರಿ ಆಯಿತು, ನೀಗೆ ಆಪರೇಷನ್ ಆಯಿತು, ಸೊ ಬೆನ್ನಿಗೆ ಪೆಟ್ಟಾಯಿತು, ಸೊ ಒಂದಷ್ಟು ಮುನ್ನೆಚ್ಚರಿಕೆ ತಗೋಬೋದಲ್ವಾ? ಯಾಕಂದ್ರೆ ಈ ಥರದ ಒಂದಷ್ಟು ಇನ್ಸಿಡೆಂಟ್ಗಳು ಇವಾಗ ಇಂಡಸ್ಟ್ರಿಲಿ ತುಂಬ ದೊಡ್ಡ ಡ್ಯಾಮೇಜ್ ಆಗಿದೆ. ಇನ್ ಮುಂದಕ್ಕೆ ತಗೋತೀನಿ, ಇನ್ ಮುಂದಕ್ಕೆ ಈ ತಪ್ಪಾಗಲ್ಲ, ಇನ್ ಮುಂದಕ್ಕೆ ಆದಷ್ಟು ಕರೆಕ್ಟ್ ಆಗಿರೋಕೆ ಹುಷಾರಾಗಿರೋಕೆ ನೋಡ್ಕೋತೀನಿ. ಇನ್ ಮುಂದಕ್ಕೆ ಯಾವ ಏಟ್ನು ಮಾಡ್ಕೊಳ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಸತ್ಯ, ನೆಕ್ಸ್ಟ್ ಸೆಟ್ಗೆ ನೀನೇ ಬಂದ್ಬಿಡು ಸತ್ಯ, ನೀನೇ ಬಂದು ನೀನೇ ನೋಡ್ಕೊಂಬಿಡು. ಯಾರು ಬೇಕಂತ ಮಾಡಲ್ಲ ಅದನ್ನ, ಎಲ್ಲ ಮುನ್ನೆಚ್ಚರಿಕೆ ತಗೊಂಡಿರ್ತಾರೆ, ಎಲ್ಲ ಮಾಡ್ತಾರೆ, ಆದ್ರೂ ಕೆಲವು ಆಗ್ತವೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಮ್ಮ ಸೆಟ್ಟಲ್ಲಿ ನೀನೇ ಇರ್ಬೇಕು ಸತ್ಯ.